ಜಾತಿ ಗಣತಿ ವರದಿ ವಿಚಾರದಲ್ಲಿ ಕಾಂಗ್ರೆಸ್ನ ವಲಯಗಳಲ್ಲೇ ಅಂದರೆ ಎಲ್ಲ ಸಚಿವರದ್ರಲ್ಲೇ ಸ್ವಲ್ಪ ಅಸಮಾಧಾನ ಇದೆ ಅಂತ ಕೇಳಿಬರ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ ಬರ್ತಾ ಇದೆ ಅಕ್ಟೋಬರ್ 15. ಜಾತಿ ಸಮೀಕ್ಷೆ ಇರ್ತಕ್ಕಂಥದ್ದು ಇದು ಜಾತಿ ಸಮೀಕ್ಷೆ ಅಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿರ್ತಕ್ಕಂಥ ಸ್ಟಡಿ ರಿಪೋರ್ಟ್. ನಾನು ಕಾನೂನು ಮಂತ್ರಿಯಾಗಿದ್ದಾಗ ಆ ಸ್ಟಡಿ ರಿಪೋರ್ಟಲ್ಲಿ ಅನ್ಅಫಿಷಿಯಲ್ ಆಗಿ ಕೆಲವು ಬಂದಂಥ ಮಾಹಿತಿಗಳನ್ನ ನೋಡಿದಾಗ ಎಷ್ಟು ಆ್ಯಕ್ಯುರಸಿ ಇರ್ತಿತ್ತು ಅಂತ ಹೇಳಿದ್ರೆ, ಒಂದು ತಾಲೂಕಿನಲ್ಲಿ ಕೂತು ನಾನೇ ಮಾತಾಡ್ತೇನೆ, ನಾನೇ ಒಂದು ತಾಲೂಕಲ್ಲಿ ಕೂತ್ಕೊಂಡು ಆ್ಯಕ್ಯುರಸಿ ಬಗ್ಗೆ ಕೂತು ನಿವೇಶನ ಕೊಡಬೇಕು ಅಂತ ಹೇಳಿ ಹೋದಾಗ ಎಷ್ಟು ಜನ ನಿವೇಶನ ರೈತರು ಇದ್ದಾರೆ ಟೌನ್ನಲ್ಲಿ ಮತ್ತು ಹಳ್ಳಿನಲ್ಲಿ ಅಂತ ನೋಡಿದಾಗ ಅದು 22,000 ಜನ ಬಂದಿದೆ. ನಾನು ಕೂತು ಜಾಗದಲ್ಲೇ ಸುಮಾರು 15,000 ಸೈಟನ್ನು ಕೊಡೋದಕ್ಕೆ ಪ್ಲ್ಯಾನಿಂಗ್ ಮಾಡೋದಕ್ಕೆ ಅನುಕೂಲ ಆಯಿತು. ಕಾರಣ ಅಂದರೆ ಆ ಬೇಸಿಕ್ ಫ್ಯಾಕ್ಟ್ಸ್. ಸೊ ಇಲ್ಲಿ ಇದನ್ನು ಸಹಾಯ ಮಾಡಬೇಕಾದಾಗ ಈ ರೀತಿಯಾದಂಥ ಮಾಹಿತಿ ಇಲ್ಲ ಸರ್ಕಾರಕ್ಕೆ ಬರಬೇಕಾಗ್ತದೆ, ಅದ್ರ ಮೇಲೆ ಕೆಲಸ ಮಾಡಬೇಕಾಗ್ತದೆ. ಇವತ್ತು ನಿವೇಶನ ರೈತರು ಯಾರಿದ್ದಾರೆ? ಅತ್ಯಂತ ಕಡುಬ ಬಡತನದಲ್ಲಿ ಇರ್ತಕ್ಕಂಥವರಿದ್ದಾರೆ, ಅವ್ರಿಗೆ ಸಹಾಯ ಮಾಡೋದಕ್ಕೆ ಸಹಾಯ ಆಗ್ತದೆ. ಈ ರೀತಿಯಾಗಿ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ವರದಿ ಇದು ಜಾತಿ ಸಮೀಕ್ಷೆ ಅಂತ ಹೇಳಿ ಅದಕ್ಕೆ ಲೇಬಲ್ ಕಟ್ಟೋದು ಬೇಡ, ಆರ್ಥಿಕ ಸಾಮಾಜಿಕವಾಗೂ ಕೂಡ ಯೋಚನೆ ಮಾಡಿ.